ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಾಣಂತಿ ಆಹಾರ ಅನ್ಬಹುದು ಅಥವಾ ಶೀತ ಕೆಮ್ಮು ನೆಗಡಿಗೆ ಮನೆ ಮದ್ದು ಅಂತ ಹೇಳಬಹುದು, ನಮ್ಮ ಆರೋಗ್ಯಕ್ಕೆ ಪೂರಕವಾದಂತಹ ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸುವಂತಹ ಆಹಾರ ಮೆಣಸಿನ ಸಾರನ್ನ ಹೇಗೆ ಮಾಡೋದು ಅಂತ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು: ಜೀರಿಗೆ 1 ಟೀಸ್ಪೂನ್, ಮೆಣಸು 1 ಟೀಸ್ಪೂನ್, 2 ಚಿಟಿಕೆ ಅರಿಶಿಣ, ಉದ್ದಿನಬೇಳೆ 1 ಟೀಸ್ಪೂನ್, ಕಡಲೆಬೇಳೆ 1 ಟೀಸ್ಪೂನ್, 1 ಸಣ್ಣ ಚೂರು ಬೆಲ್ಲ, 2 ಟೀಸ್ಪೂನ್ ಕೊಬ್ಬರಿ, 2 ಲೋಟ ನೀರು, 1 ಲೋಟ ಹಾಲು, 1 ಟೀಸ್ಪೂನ್ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದೀಗ ಮಾಡುವ ವಿಧಾನ. ನಾವು ಒಂದು ಪುಟ್ಟ ಬಾಂಡ್ಲೆ ಅಥವಾ ಒಂದು ಪ್ಯಾನನ್ನು ಇಟ್ಕೊಳ್ಳೋಣ. ಇದರಲ್ಲಿ ನಾವಿಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ 1 ಟೀಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಇದನ್ನು ಹುರಿದುಕೊಳ್ಳೋಣ. ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನು ಹಾಲ್ ಮೆಣಸು ಅಂತಲೂ ಕರೀತಾರೆ. ಇದನ್ನು ಬಾಣಂತಿಯರಿಗೆ 10ನೇ ದಿನದಿಂದ ಅನ್ನದ ಜೊತೆ ಹಾಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅನ್ನದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಈ ಮೆಣಸಿನ ಸಾರನ್ನು ಹಾಕ್ಕೊಟ್ರೆ ತಾಯಿಗೆ ಮಗುಗೆ ಇಬ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು, ಇಮ್ಯುನಿಟಿ ಬರುತ್ತೆ, ಶೀತ ಕೆಮ್ಮು ನೆಗಡಿ ಆಗಲ್ಲ ಅಂತ ಹೇಳ್ತಾರೆ. ಬಾಣಂತಿಯರಿಗಷ್ಟೇ ಅಲ್ಲ, ನಮ್ಗಳಿಗೂ ಕೂಡ ಯಾವಾಗಲಾದರೂ ಕೋಲ್ಡು ಕಾಫು ಹಾಗೆಲ್ಲ ಆಗಿದ್ದಾಗ ಒಂದಿನ ಈ ರೀತಿ ಮೆಣಸಿನ ಸಾರನ್ನ ಮಾಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ತಿನ್ನೋಡಿ. ಆಹಾ, ಎಷ್ಟೋ ಆರಾಮಾಯ್ತಪ್ಪ ಅಂತ ಅನಿಸುತ್ತೆ, ರಿಲ್ಯಾಕ್ಸ್ಡ್ ಅನಿಸುತ್ತೆ. ಮನೆಯಲ್ಲಿ ಅವಾಗವಾಗ ತಿಂಗಳಲ್ಲಿ ಒಂದಿನ 2 ದಿನನೋ ಈ ಥರ ಮೆಣಸಿನ ಸಾರನ್ನ ಮಾಡಿದ್ರೆ ಎಲ್ಲರೂ ಸಂತೋಷವಾಗಿ ತಿನ್ಬೋದು, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದು ಒಂಥರ ಮನೆ ಮದ್ದು ಅಂತ ಹೇಳ್ಬಹುದು. ಇದನ್ನ ಮಾಡಲಿಕ್ಕೆ 1-10 ನಿಮಿಷ ಟೈಮು ಆಗಲ್ಲ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಿದು. ಇದೀಗ ನಾವು ಕಡಲೆಬೇಳೆನ 1/2 ಭಾಗ ಹುರಿದುಕೊಂಡಿದ್ದೀವಿ. 1 ಟೀ ಚಮಚ ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ. ಸಾರು, ಹುಳಿ, ಮಜ್ಜಿಗೆ ಹುಳಿ, ಸಾಂಬಾರು ಇದನ್ನೆಲ್ಲ ನಾವು ಸಾಮಾನ್ಯ ಮಾಡ್ತಾ ಇರ್ತೀವಿ. ಚಳಿಗಾಲ ಮಳೆಗಾಲ ಇದ್ದಾಗ ಒಂದು ದಿನ ಈ ರೀತಿಯಾದಂಥ ಮೆಣಸಿನ ಸಾರನ್ನು ಮಾಡಿ ನೋಡಿ. ನೀವು ನೋಡಬಹುದು ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಹೊಂಬಣ್ಣಕ್ಕೆ ತಿರುಗ್ತಾ ಇದೆ. ಈ ಸಂದರ್ಭದಲ್ಲಿ 1 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀಸ್ಪೂನ್ ಪೆಪ್ಪರ್ನ ಸೇರಿಸ್ತಾ ಇದ್ದೀನಿ. ನಾವಿದಕ್ಕೆ ಮೆಣಸಿನಕಾಯಿ ಮತ್ತು ಇನ್ಯಾವುದೇ ರೀತಿ ಖಾರನ ಹಾಕ್ದಲ್ಲೇ ಇರೋದ್ರಿಂದ 1 ಟೀಸ್ಪೂನ್ ಪೆಪ್ಪರ್ ಹಾಕಿದ್ರೆ ತುಂಬ ಖಾರ ಆಗ್ಬಿಡುತ್ತೆ ಅನ್ನೋ ಅಂತೇನು ಅಂದ್ಕೊಳ್ಬೇಡಿ, ಅಷ್ಟೊಂದು ಖಾರ ಆಗಲ್ಲ, ಟೇಸ್ಟ್ ಕರೆಕ್ಟಾಗೇ ಬರುತ್ತೆ. ಎಲ್ಲವೂ 1 ಟೀಸ್ಪೂನ್ ಹಾಕ್ಕೊಂಡಿದ್ದೀವಿ ಇದುವರೆಗೂ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, 4 ಕರೆಕ್ಟಾಗಿ 1 ಸ್ಪೂನ್ ಹಾಕ್ಕೊಂಡು ಹುರ್ಕೊಂಡಿದ್ದೀವಿ. ಆದರೆ ಈ ಕೊಬ್ಬರಿ ತುರಿಯನ್ನು ಮಾತ್ರ 2 ಟೀಸ್ಪೂನ್ನಷ್ಟು ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹುರಿಲಿಕ್ಕೆ ಹೋಗಬೇಡಿ, ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ, ಯಾಕೆಂದರೆ ಕೊಬ್ಬರಿ ತುಂಬ ಬೇಗ ಆಗಿಬಿಡುತ್ತೆ. ಆ ಕಾವಿಗೆ ಅದೊಂದು ಚೂರು ಬೆಚ್ಚಗಾದರೆ ಸಾಕು. ನೀವೀಗ ನೋಡಬಹುದು ಜೀರಿಗೆ, ಮೆಣಸು ಎಲ್ಲ ಲೈಟ್ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹೊಂಬಣ್ಣಕ್ಕೆ ತಿರುಗಿದೆ. ಕೊಬ್ಬರಿ ಕೂಡ ತನ್ನ ಜಿಡ್ಡನ್ನ ಬಿಡ್ತಾ ಇದೆ. ಇದು ಪರ್ಫೆಕ್ಟ್ ಹದ ಮೆಣಸಿನ ಸಾರಿಗೆ. ಈ ಹದ ಬಂದಮೇಲೆ ನಾವು ಇದನ್ನು 1-5 ನಿಮಿಷ ಆರಲಿಕ್ಕೆ, ಕೂಲ್ ಆಗಲಿಕ್ಕೆ ಬಿಡಬೇಕು. ನಾವು ಹುರಿದಿಟ್ಕೊಂಡಿದ್ದಂತಹ ಬೇಳೆ, ಕೊಬ್ಬರಿ, ಜೀರಿಗೆ, ಮೆಣಸು ಎಲ್ಲದು 1-5 ನಿಮಿಷ ಚೆನ್ನಾಗಿ ಆರಿದ್ಮೇಲೆ ಈ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಫಸ್ಟು ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ನೀವು ನೋಡಬಹುದು ಈ ಹದಕ್ಕೆ ಬಂದಿದೆ. ಈಗ ನಾವಿದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚಟ್ನಿಯ ಹದಕ್ಕೆ ರುಬ್ಬಿಕೊಳ್ಬೇಕು. ಮೊದಲೇ ನೀರು ಹಾಕ್ಬಿಟ್ರೆ ನೀಟಾಗಿ ಪೇಸ್ಟ್ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಒಂದ್ಸಲಿ ತರಿ ತರಿಯಾಗಿ ಪುಡಿ ಮಾಡಿಕೊಂಡು ನಂತರ ನೀರು ಸೇರಿಸ್ತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಬಬೇಕು ಅಂತೇನಿಲ್ಲ, ಸ್ವಲ್ಪ ಜೀರಿಗೆ ಮೆಣಸು ಬಾಯಿಗೆ ಸಿಕ್ಕಿದ್ರು ರುಚಿ ಚೆನ್ನಾಗೇ ಇರುತ್ತೆ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ನೀವೀಗ ನೋಡಬಹುದು ನಾವಿದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಈಗ ಇದನ್ನು ಎತ್ತಿಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಥಿಕ್ ಬಾಟಮ್ ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರೆಕ್ಟಾಗಿ 1 ಟೀಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ನಾವೀಗಾಗಲೇ ಜೀರಿಗೆ, ಮೆಣಸು ಎಲ್ಲದನ್ನು ಹುರಿದು ಹಾಕ್ಕೊಂಡಿರೋದ್ರಿಂದ ಮತ್ತೆ ಹೆಚ್ಚಿಗೆ ಜೀರಿಗೆ ಸೇರಿಸಬೇಕು ಅಂತೇನು ಅವಶ್ಯಕತೆ ಇಲ್ಲ. ಆದರೂ ಒಗ್ಗರಣೆಗಿರಲಿ ಅಂತ 1 ಸ್ವಲ್ಪ 1 1/2 ಟೀಸ್ಪೂನಷ್ಟು ಜೀರಿಗೆನ ತೊಗೊಂಡು ನಾನು
ಈ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ರುಬ್ಬಿಕೊಂಡಿರೋದನ್ನ ಸೇರಿಸ್ಕೊಳ್ಳೋಣ ನಾನು ಇದನ್ನ ರುಬ್ಬುವಾಗ ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೆ ಹಾಗೂ ಇನ್ನ 1.5 ಲೋಟದಷ್ಟು ನೀರನ್ನ ಹಾಗೆ ಇಟ್ಕೊಂಡಿದ್ದೆ ಈಗ ಆ ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಇದಕ್ಕೆ ನಾವು ಒಂದು ಚಿಟಿಕೆ ಅರಿಶಿನನ ಸೇರಿಸ್ಕೊಳ್ಳೋಣ ನೀವು ಬೇಕಾದ್ರೆ ತುಪ್ಪ ಜೀರಿಗೆ ಒಗ್ಗರಣೆ ಹಾಕ್ತಿರಲ್ಲ ಆ ಒಗ್ಗರಣೆ ಕೂಡ ಅರಿಶಿನ ಸೇರಿಸ್ಕೊಳ್ಬಹುದು ಆದರೆ ನಾನು ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆರೋಗ್ಯಕ್ಕೆ ಅರಿಶಿನ ತುಂಬ ಒಳ್ಳೆಯದು ನಂತರ ಸಣ್ಣದೊಂದು 2 ಚೂರಿನಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ ಯಾಕೆಂದರೆ ಮೆಣಸು ಹಾಕಿರೋದ್ರಿಂದ ಕೆಲವರಿಗೆ ಸ್ವಲ್ಪ ಖಾರ ಅನ್ನಿಸ್ಬಹುದು ಹಾಗಾಗಿ ಚೂರಿಚೂರು ಬೆಲ್ಲ ಸೇರಿಸೋದ್ರಿಂದ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಹಾಗೆ ಅಷ್ಟೊಂದು ಖಾರ ಅಂತಲೂ ಅನ್ಸಲ್ಲ ನಾವೀಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀವಿ ಆದರೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಬಾಕಿ ಇದೆ ಅದೇನಪ್ಪ ಅಂತಂದರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರಲ್ಲ ಹಾಗಾಗಿ ಆ ಉಪ್ಪು ಒಂದನ್ನು ನಾವು ಸೇರಿಸಿಲ್ಲ ಇವಾಗ ಸೇರಿಸ್ತಾ ಇದ್ದೀವಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸಿದ್ದೀವಿ ಮತ್ತು ಕುದಿಲಿಕ್ಕೆ ಇಟ್ಟಿದ್ದೀವಿ ಇದು ಸಣ್ಣೂರಿನಲ್ಲಿ ತುಂಬ ಚೆನ್ನಾಗಿ ಕೊತ 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 ಅಂತ ಕುದಿಬೇಕು ನೀವು ಇದನ್ನು ಕುಡಿಲಿಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಇದನ್ನ ಸ್ವಲ್ಪ ತೆಳ್ಳನೆ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಇದನ್ನ ಅನ್ನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿನಲ್ಲಿ ಈ ಸಾರನ್ನ ಮಾಡ್ಕೊಳ್ಳಿ ಅಂದರೆ ಈ ಮಜ್ಜಿಗೆ ಹುಳಿ ಎಲ್ಲ ಮಾಡ್ತೀವಲ್ಲ ನಾವು ಆ ಹದದಲ್ಲಿ ಈ ಮೆಣಸಿನ ಸಾರಿನ ಹದ ಇದ್ರೆ ಅನ್ನಕ್ಕೆ ಕಲಸ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಈಗ ಮೆಣಸಿನ ಸಾರು ಕೊತ 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 ಅಂತ ಕುದೀತಾ ಇದೆ ಈಗ ನಾವೇನು ಮಾಡಬೇಕಂದ್ರೆ ಸ್ಟೌವ್ನ ಆಫ್ ಮಾಡ್ಕೊಂಡು ಬಿಡೋಣ ಸ್ಟೌವ್ ಆಫ್ ಆದ ನಂತರ ನಾವು ಇದಕ್ಕೆ ಹಾಲನ್ನು ಸೇರಿಸ್ಬೇಕು ನಾನಿವತ್ತು 2 ಲೋಟ ನೀರು ಹಾಗೆ 1 ಲೋಟ ಹಾಲನ್ನು ತಗೊಂಡಿದ್ದೆ ಹಾಗಾಗಿ ನಾವಿದನ್ನು 3 ಜನಕ್ಕೆ ಸರ್ವ್ ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಆ ಪ್ರೊಪೋರ್ಷನ್ಗೆ ನೀವು ಹಾಲು ನೀರು ಸೇರಿಸ್ಕೊಂಡು ಮೆಣಸಿನ ಸಾರನ್ನು ತಯಾರಿಸ್ಕೊಳ್ಬಹುದು ಈಗ ಗ್ಯಾಸ್ ಸ್ಟೌವ್ ಆಫ್ ಮಾಡಿದ್ಮೇಲೆ ಹಾಲನ್ನು ಸೇರಿಸ್ತಾ ಇದ್ದೀವಿ ಈ ಮೆಣಸಿನ ಸಾರು ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಹಾಗಾಗಿ ಈ ಮೆಣಸಿನ ಸಾರನ್ನು ನಾನಂತೂ 15 ದಿನ 20 ದಿನಕ್ಕೊಂದ್ಸಲಿ ಮನೆಯಲ್ಲಿ ಮಾಡ್ತಾನೆ ಇರ್ತೀನಿ ನೀವು ಕೂಡ ಯಾವಾಗಲಾದರೂ ಟೈಮ್ ಕಡಿಮೆ ಇದೆ ಬೇಗ ಬೇಗ ಮಾಡಬೇಕು ಮತ್ತು ಯಾವುದಾದ್ರೂ ಹೆಲ್ದಿ ಫುಡ್ ಮಾಡಬೇಕು ಟೇಸ್ಟಿಯಾಗಿರೋದು ಮಾಡಬೇಕು ಅಂದರೆ ಡೆಫಿನೆಟ್ಲಿ ಒನ್ಸ್ ನೀವು ಈ ಮೆಣಸಿನ ಸಾರನ್ನ ಅಥವಾ ಈ ಹಾಲು ಮೆಣಸಿನ ಸಾರನ್ನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಈಗ ನಮ್ಮ ಮೆಣಸಿನ ಸಾರು ತಯಾರಾಗಿದೆ ಇದನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡೋಣ ಇದೀಗ ಬಿಸಿ ಬಿಸಿ ಅನ್ನದ ಜೊತೆಗೆ ನಮ್ಮ ಬಿಸಿ ಬಿಸಿ ಮೆಣಸಿನ ಸಾರು ತಯಾರಾಗಿದೆ ಸ್ವಲ್ಪ ತುಪ್ಪ ಹಾಕಿಟ್ಟಿದ್ದೀವಿ ಈ ಬಿಸಿ ಅನ್ನ ತುಪ್ಪ ಮೆಣಸಿನ ಸಾರು ಎಲ್ಲ ಸೇರಿಸ್ಕೊಂಡು ಕಲಿಸ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಆಹಾ ಸೂಪರೋ ಸೂಪರ್ ಆಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾದಂತಹ ಮೆಣಸಿನ ಸಾರನ್ನು ಮಾಡ್ತೀರಾ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ ನಮ್ಮ ಇವತ್ತಿನ ವಿಡಿಯೋ ಮೆಣಸಿನ ಸಾರು ಅಥವಾ ಹಾಲು ಮೆಣಸಿನ ಸಾರು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ನಮ್ಮ ವೆಜ್ ಊಟ ತಿಂಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು